ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 67ನೇ ಪರಿನಿರ್ವಾಣ ಪ್ರಯುಕ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ವಿಧಾನಸೌಧ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ದೈತ ಸಮುದಾಯದ ಮುಖಂಡರು ಮತ್ತು ಸಂಘ ಸಂಸ್ಥೆಗಳು ಮಾಲಾರ್ಪಣೆ ಮಾಡಿ ಸಂವಿಧಾನ ಉಳಿಸಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಇವತ್ತು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿವಸ. ಅಂಬೇಡ್ಕರ್ ಅವರ ಆತ್ಮ ಇನ್ನೂ ಒದ್ದಾಡ್ತಾ ಇದೆ, ಯಾಕಂದರೆ ಅವರು ಅಷ್ಟು ಹೋರಾಡಿ ಸಂವಿಧಾನ ಬರೆದು ಎಲ್ಲರಿಗೂ ಒಂದೊಂದು ಮತದಾನದ ಹಕ್ಕು ಕೊಟ್ಟಿದ್ರು. ಆ ಹಕ್ಕನ್ನು ಈ ಮನುವಾದಿ ಬ್ರಾಹ್ಮಣ ಶಾಹಿತ್ವ, ಈ ರೋಮನ್ ಶಾಹಿತ್ವ ಅದನ್ನು ಕಿತ್ಕೊಂಡು ಒಂದು ಇ ವಿ ಎಮ್ ಅನ್ನೋ ಮನು ಯಂತ್ರ ತಂದು ಕಿತ್ಕೊಂಡ್ಬಿಟ್ಟಿದೆ. ಇವಾಗ ನಾವು ಪ್ರಜೆಗಳು ಎಷ್ಟೇ ಓಟ್ ಹಾಕಿದ್ರೂ ಒಳ್ಳೆಯವ್ರಿಗೆ ಓಟ್ ಹಾಕಿದ್ರು ಅದು ಹೋಗ್ತಾ ಇಲ್ಲ. ಯಾರಿಗೆ ಹಾಕಿದೀವೋ ಅವ್ರಿಗೋಗಲ್ಲ, ಇನ್ಯಾರ್ದೋ ಹೆಸರಿಗೆ ಲೆಕ್ಕಕ್ಕೆ ಹೋಗುತ್ತೆ. ಸೊ ಈ ಮನು ಯಂತ್ರಗಳನ್ನು ಇ ವಿ ಎಮ್ಗಳನ್ನ ಅವರು ಮ್ಯಾನಿಪ್ಯುಲೇಟ್ ಮಾಡಿ ಯಾರು ಫಸ್ಟ್ ಬರಬೇಕು, ಯಾರು ಸೆಕೆಂಡ್ ಬರಬೇಕು, ಯಾರು ಥರ್ಡ್ ಬರಬೇಕು ಅಂತ ಪ್ರೋಗ್ರಾಮ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಅದ್ರ ಪ್ರಕಾರ ಈಗ ವಿ ವಿ ಪ್ಯಾಟ್ ಅಷ್ಟು ಇನ್ನೂ ಹೋರಾಟ ಮಾಡಿ ವಿ ವಿ ಪ್ಯಾಟ್ ಅನ್ನೋ ಮಷಿನ್ ತಂದ್ರೂ ಅದರಲ್ಲೂ ಆ ಗಾಜಲ್ಲಿ ನಾವು ಒತ್ತಿದ ಬಟನ್ದು ಚಿತ್ರ ಮಾತ್ರ ಬರುತ್ತೆ. ಇವಾಗ ಇನ್ನೂ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗಿಬಿಟ್ಟಿದ್ದಾರೆ, ಆ ಚಿತ್ರ ಮೇಲಿಂದ ಕೆಳಗಡೆ ಹೋಗುತ್ತಷ್ಟೆ. ಆ ಥರ ನಾಟಕ ಆಡ್ತಿರೋದು. ಒಳಗಡೆ ಏನು ಸ್ಲಿಪ್ ಪ್ರಿಂಟ್ ಆಗ್ತಿದೆ ಆ ಸ್ಲಿಪ್ಪು ಪ್ರಿಂಟ್ ಆಗೋದು ಇ ವಿ ಎಮ್ ಟೋಟಲ್ ಪ್ರಕಾರ ಪ್ರಿಂಟ್ ಆಗ್ತಿದೆ. 100% ಟ್ಯಾಲಿ ಮಾಡಿದ್ರೂ ಅದು ಈ ಮನುವಾದಿಗಳನ್ನೇ ಗೆಲ್ಲಿಸ್ತಾ ಇರೋದು ಅಥವಾ ಅವರ ಜೀತದಾಳಗಳು ಅಥವಾ ದಳಾಳಿಗಳನ್ನೇ. ಇದು ಹೋಗೋ ತನಕ ನಮಗೆ ಸಂವಿಧಾನದ ನಿಜವಾದ ಏನೋ ಹಕ್ಕುಗಳು ಏನೂ ಸಿಗೋದಿಲ್ಲ. ನಾವು ಇನ್ನೂ ಜೀತಕ್ಕೆ ಹೋಗ್ತಾ ಇದ್ದೀವಿ. ಆ ಜೀತ ಎಷ್ಟು ಲೆವೆಲ್ಗೆ ಹೋಗ್ತಾ ಇದೆ ಅಂತಂದರೆ ನಮ್ಮ ಏನೋ ಸವಲತ್ತುಗಳು ಹೋಯಿತು, ನಮ್ಮ ಏನೋ ಒಂದು ಜೀವನದ ಹಕ್ಕುಗಳು ಹೋಯಿತು. ಇವಾಗ ಜೀವನೂ ತೆಗೆಯೋದಕ್ಕೆ ಕೋವಿಡ್ ಅನ್ನೋ ವೈರಸ್ ಮಾಡಿದ್ರು, ಇಂಜೆಕ್ಷನ್ ಕೊಟ್ಟರು. ಇವಾಗ ನೋಡಿ ಬರಗಾಲ ಬಂದಿದೆ, ಹೋದ ವರ್ಷ ಬೆಳೆದಿದ್ದ ಬೆಳೆ ಮುಳುಗಿಸಿದ್ರು, ಈ ವರ್ಷ ಬರಗಾಲ. ಇನ್ನು 5G 6G ರೇಡಿಯೇಷನಲ್ಲಿ ನಮಗೆ ಜ್ವರ ಬಂದು ಹುಚ್ಚಾಗೋವಂಥ ಲೆವೆಲ್ಗೆ ತೊಗೊಂಡೋಗ್ತಾರೆ ಇವರು. ಸೊ ಆ ಲೆವೆಲಲ್ಲಿ ಏನು ಯುರೋಪಿಯನ್ ಶಾಹಿತ್ವ ನಮ್ಮ ಎಲ್ಲ ದೇಶದ ಸರ್ಕಾರಗಳನ್ನು ಜೀತಕ್ಕಿಟ್ಕೊಂಡು ಇ ವಿ ಎಮ್ ಮೂಲಕ ಆಟಾಡ್ತಿದೆಯೋ ಇದನ್ನು ನಿಲ್ಲಿಸಬೇಕು. ಬನ್ನಿ, ಅಂಬೇಡ್ಕರ್ ಅವರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗಬೇಕು ಅಂತಂದರೆ ಹೈದರಾಬಾದಲ್ಲಿ ಏನು ಮುನ್ಸಿಪಾಲ್ಟಿ ಎಲೆಕ್ಷನಲ್ಲಿ ಪೇಪರ್ ಬ್ಯಾಲೆಟ್ ಎಲೆಕ್ಷನ್ ಆಗಿದೆ ಆ ರೀತಿ ಬೆಂಗಳೂರಲ್ಲೂ ಆಗಬೇಕು ಬಿ ಬಿ ಎಂ ಪಿದು. ಆಮೇಲೆ MLA MPದು ಆಗಬೇಕು. ಎಲೆಕ್ಷನ್ ಏನೋ ಆಗಿದ ತಕ್ಷಣವೇ ಒಂದು ಅರ್ಧ ಗಂಟೆಯಲ್ಲೇ ಅಲ್ಲೇ ಏನೋ ಪೇಪರ್ ಬ್ಯಾಲೆಟ್ದು ಕೌಂಟಿಂಗ್ ಮಾಡಿ ರಿಸಲ್ಟ್ ಡಿಕ್ಲೇರ್ ಆಗಬೇಕು. ಇವರು ಸುಮ್ಮನೆ ನಾಟಕ ಆಡ್ತಾರೆ, ಎಲ್ಲೋ ತೊಗೊಂಡು ಹೋಗ್ತೀವಿ ಅಲ್ಲೆಲ್ಲೋ ಬೂತ್ ಕ್ಯಾಪ್ಚರಿಂಗು ಇನ್ನೇನೋ ಸ್ಟ್ರಾಂಗ್ ರೂಮ್ ಕ್ಯಾಪ್ಚರಿಂಗು ಅಂತೆಲ್ಲ ನಾಟಕ ಆಡೋದು ಮೊದಲು ಮಾಡಿ ಇವರು ಇ ವಿ ಎಮ್ ತಂದಿದ್ದು. ಇದು ವಾಪಸ್ ನಾವು ಸತ್ಯವಾದ ಕಾಗದದ ಮತದಾನಕ್ಕೆ ಹೋದರೆ ಅವಾಗ ನಮಗೆ ಅಂಬೇಡ್ಕರ್ ಅವರ ನಿಜವಾದ ಪ್ರಜಾಪ್ರಭುತ್ವ ಸ್ಥಾಪನೆ ಆಗುತ್ತೆ. ಈಗ ಈಗಿರೋ ಪಕ್ಷಪ್ರಭುತ್ವ ಹೋಗಬೇಕು, ಮನುವಾದಿ ಬ್ರಾಹ್ಮಣ ಶಾಹಿತ್ವ ಹೋಗಬೇಕು, ಒಂದು ರೋಮನ್ ಶಾಹಿತ್ವ ಹೋಗಬೇಕು. ಅದರಲ್ಲೂ ಚಿಕ್ಕ ಮಕ್ಕಳುಗಳನ್ನ ರೇಪ್ ಮಾಡೋವಂಥ ಕೆಟ್ಟ ಮನಸ್ಥಿತಿ ಇರೋ ರೋಮನ್ಸು, ಅವ್ರಗಳನ್ನ ಕೊಂದು ತಿನ್ನೋ ಅಂಥ ಮನಸ್ಥಿತಿ ಇರೋರು, ಅವ್ರನ್ನ ಕೊಂದು ರಕ್ತ ಬಸಿದು ಅದರಿಂದ ಅಡ್ರಿನೋಕ್ರೋಮನ್ನ ಹಾರ್ಮೋನ್ ಮಾಡಿ ಇಂಜೆಕ್ಷನ್ ತೊಗೊಳ್ತಾ ಇರೋ ವಯಸ್ಸಾಗಿರೋರ ಕುತಂತ್ರಗಳು, ಇವೆಲ್ಲ ಷಡ್ಯಂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಣ, ಸತ್ಯವಾಗಿ ಹೋರಾಡೋಣ. ಬನ್ನಿ, ಒಂದು ಸತ್ಯವಾದ ಸಂವಿಧಾನನ ಜಾರಿ ಮಾಡೋದಕ್ಕೋಸ್ಕರ ಸತ್ಯವಾದ ಚುನಾವಣೆಗಳು ಮಾಡಿಸೋಣ, ಸತ್ಯ ಸ್ವಾತಂತ್ರ್ಯ ಪಡ್ಕೊಳ್ಳೋಣ, ಒಂದು ಸತ್ಯಯುಗ ಕಟ್ಟೋಣ ಅಂತ ಹೇಳ್ತೀನಿ. ಜೈ ಭೀಮ್.